ಕ್ಷೇತ್ರಕ್ಕೆ ಬೇರೆ ಬೇರೆ ಕೆಲವು ಫಾರ್ಮೆಲ್ಸ್ ಮಾಡ್ಕೊಂಡಿದ್ದಾರೆ. ಸರಿಯಾದ ನೀವು ಸಹ ತ್ಯಾಗ ಮಾಡಿ ನಿಮ್ಮ ಮುಂದಿನ ಪೀಳಿಗೆಗೆ ಅವಕಾಶ ಕೊಡಬಹುದಿತ್ತು ಕಾರ್ಯಕರ್ತರಿಗೆ ಅಂತ ಒಂದು ಮಾತಿತ್ತು. ಆ ಉದಾರತೆ ಪ್ರದರ್ಶನ ಮಾಡಿಲ್ಲ ಕೆಲವರು ಅಂತ ಹೇಳ್ತಿದ್ದಾರೆ. ನೀವು ಅದು ಸೇರ್ಕೊತೀರಾ ಅಥವಾ ಒತ್ತಾಗಿರ್ತೀರಾ? ಪಕ್ಷಕ್ಕೆ ಅನಿವಾರ್ಯ ಅಂತ ಆರ್ ಡಿ ಶ್ರೀನಿವಾಸ ಶೆಟ್ಟಿ ಅವರು ಅವರೇ ನಿವೃತ್ತಿ ಘೋಷಿಸಿದ್ರು, ರವೀಶ್ವರಣ್ಣ ಅವರು ಘೋಷಿಸಿದ್ರು, ಅಂಗಾರ ಅವರು ಘೋಷಿಸಿಕೊಂಡಿದ್ದಾರೆ. ಈಗ ಆ ರೀತಿ ನೀವು ಮಾಡ್ಬೋದಿತ್ತಲ್ಲ, ಅದು ಪಕ್ಷವನ್ನು ಕೇಳಿ ತೀರ್ಮಾನ ಮಾಡಬೇಕಾಗಿತ್ತು. ನಾನು ಯಾಕಂದರೆ ಪಕ್ಷ ನಮ್ಮಲ್ಲಿ ನಂಬಿಕೆ ಇಟ್ಟು ಕೆಲಸ ಮಾಡಿರ್ತಕ್ಕಂಥದ್ದು, ಅಭಿವೃದ್ಧಿ ಮಾಡಿರ್ತಕ್ಕಂಥ ಗಮನದಲ್ಲಿದೆ. ಪಕ್ಷಕ್ಕೆ ಮುಜುಗುರಾಗುವ ರೀತಿಯಲ್ಲಿ ನಾನು ಈಗ ನಿವೃತ್ತಿ ಘೋಷಣೆ ಮಾಡಿ ಒಂದು ಆ ರೀತಿಯಾದ ಇದೆ. ಆಮೇಲೆ ನಮ್ಮಲ್ಲಿ ಈ ಟಿಕೆಟ್ಗಳ ಆಕಾಂಕ್ಷಿಗಳು ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಒಂದೆರಡು ಕ್ಷೇತ್ರ ಬಿಟ್ಟರೆ ಎಲ್ಲಿ ಜಾಸ್ತಿ ಇಲ್ಲ. ಕಾರಣ ನಮ್ಮದು ಬೇಸಿಕ್ ಆಗಿ ನಿಮಗೆ ಬೇರೆ ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ಮಂಗಳೂರು, ನಾರ್ತಿನ ಆ ಟೈಪ್ ಬಿ ಜೆ ಪಿ ನಮ್ಮ ಕೆಳಮಟ್ಟದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೆಳೆದಿಲ್ಲ. ಆದ್ದರಿಂದ ಅದು ನಾವೇನು ಅದು ಯೋಚನೆನೂ ಮಾಡಿಲ್ಲ. ನಾವು ಅಕಸ್ಮಾತ್ತು ನಾವು ನಿವೃತ್ತಾಗಿ ನಮ್ಮ ಮಂತ್ರದವರಿಗೆ ಕೊಡಬೇಕನ್ನೋ ಅಪೇಕ್ಷೆ ಎಂದಿಗೂ ಇಲ್ಲ, ಮುಂದೂ ಇರೋದಿಲ್ಲ. ಅಷ್ಟೇ, ನಾವು ಆರು ಗೆಲ್ಲಬೇಕು ಅಂತ ನಾವೆಲ್ಲ ಒಗ್ಗಟ್ಟಾಗಿ ರಾಜ್ಯದಲ್ಲಿ ಅದು ರಾಜ್ಯ ಮಟ್ಟದಲ್ಲಿ ಹೇಳಬೇಕು. ನಾವೆಲ್ಲ ಭಾಳ ಜನ ಮಾತಾಡ್ತಕ್ಕಂಥದ್ದು ಈ ಸರಿ ಒಳ್ಳೆಯ ನಿನ್ನೆ ಇವತ್ತು ಬೆಳಿಗ್ಗೆ ಅನೌನ್ಸ್ ಆಗಿರೋ ಬಿಟ್ಟು ನಿನ್ನೆ ಭಾಳ ಜನ ಅಂತಿದ್ರು ಟಿಕೆಟ್ ಘೋಷಣೆ ಆದಮೇಲೆ ಕನಿಷ್ಠ 120 ಗೆಲ್ತಾ ಇದ್ದಾರೆ ಅಂತ ಸಾರ್ವಜನಿಕರು ಮಾತಾಡ್ತಾ ಇದ್ರು. ಇವತ್ತು ನಿನ್ನೆ ಮೊನ್ನೆ ಅನೌನ್ಸ್ ಮಾಡಿದ ನೋಡಿದ್ರೆ ಇನ್ನೊಂದು 10 ಹೆಚ್ಚಾಗ್ಬೋದು, 130 ಗೆಲ್ತೀವಿ, ಒಂದು ಸುಭದ್ರ ಸರ್ಕಾರ ನಡೀತದೆ ಅಂತ ನಮ್ಮೆಲ್ಲರಿಗೂ ವಿಶ್ವಾಸ.